ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೆ ಸ್ವಾಗತ. ಇವತ್ತು ಬೆಂಗಳೂರಿನಲ್ಲಿ ಬಿಜೆಪಿಯ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯೋದಿದೆ. ಏಟ್ರಿಯಾ ಹೋಟೆಲ್ನಲ್ಲಿ ಈ ಮೀಟಿಂಗ್ ನಡೆಯುತ್ತೆ. ವಿಧಾನಸಭೆ ಅಧಿವೇಶನದಲ್ಲಿ ಪಕ್ಷದ ನಿಲುವಿನ ಬಗ್ಗೆ ಚರ್ಚೆಯಾಗುತ್ತೆ. ರಾಜ್ಯ ಸರ್ಕಾರದ ವಿರುದ್ಧ ಸಮರ ಸಾರೋದಕ್ಕೆ ಬಿಜೆಪಿ ರಣತಂತ್ರ ಹೆಣಿತಾ ಇದೆ. ಮೂಡ ವಾಲ್ಮೀಕಿ ಹಗರಣದ ವಿರುದ್ಧ ಹೋರಾಟಕ್ಕೆ ಪ್ಲಾನ್ ಮಾಡಿಕೊಂಡಿದ್ದು. ಮೈಸೂರಿನವರೆಗೂ ಕಾರ್ನಲ್ಲಿ ರ್ಯಾಲಿ ನಡೆಸುವ ಬಗ್ಗೆ ಚರ್ಚೆ ಆಗ್ತಾ ಇದೆ. ಮೈಸೂರಿನಿಂದ ಪಾದಯಾತ್ರೆ ನಡೆಸುವ ಬಗ್ಗೆಯೂ ಮಾತುಕತೆ ಆಗ್ತಾ ಇದೆ. ಚಿತ್ರದುರ್ಗದಿಂದ ಮಾಡೋದಕ್ಕೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ವಿಧಾನಸಭೆಯಿಂದ 9, ವಿಧಾನ ಪರಿಷತ್ನಿಂದ 7 ಜನರ ತಂಡ ರಚನೆಯಾಗಿದೆ. ಮಹತ್ವದ ಸಭೆ ವಿಚಾರದಲ್ಲೂ ಇಲ್ಲಿ ಬಣರಾಜಕೀಯ ಜೋರಾಗಿ ಕಂಡು ಬರ್ತಾ ಇದೆ. ರಾಜಕೀಯ ಬಿಜೆಪಿಯಲ್ಲಿ ದೊಡ್ಡ ಮಟ್ಟಕ್ಕಿದೆ ಅನ್ನೋದಕ್ಕೆ ಇದು ಸ್ಪಷ್ಟ ನಿದರ್ಶನ. ತಂಡದಲ್ಲಿ ಬಿಜೆಪಿಯ ಪ್ರಮುಖ ನಾಯಕ ಸಿಟಿ ರವಿ ಇಲ್ಲ. ಪ್ರಶಾಂತ್, ವಿಧಾನ ಪರಿಷತ್ ವಿಪಕ್ಷ ನಾಯಕ ಯಾರಾಗ್ತಾರೆ ಅಂತ ಒಂದು ರೇಸ್ ಶುರುವಾದಾಗ ಸಿಟಿ ರವಿ ಹೇಳಿದ್ರು, ನಾನು ಸ್ವಾಭಾವಿಕವಾಗಿ ವಿಪಕ್ಷ ನಾಯಕ ಆಗ್ತೀನಿ, ಯಾಕೆಂದ್ರೆ ನಾನು ಯಾವುದನ್ನು ವಿರೋಧ ಪಕ್ಷದ ನಾಯಕ ಯಾಕೆ ಆಗ್ತೀನಿ ಅಂದರೆ ನಾನು ಯಾವುದನ್ನು ವಿರೋಧಿಸಬೇಕೋ ಅದನ್ನು ವಿರೋಧಿಸೇ ವಿರೋಧಿಸ್ತೀನಿ, ನನಗೇನೊಂದು ಪೊಸಿಷನ್ ಕೊಡಬೇಕಾಗಿಲ್ಲ ಅಂತ ಹೇಳಿದರು. ಸ್ಟಿಲ್ ಹೀ ಈಸ್ ಇನ್ ರೇಸ್. ಆದರೆ ಹಿಂಗಿದ್ದೊಂದು ಸಭೆ ನಡೆಸುವಾಗ ಸಿಟಿ ರವಿನ ಆಚೆ ಇಟ್ಟು ಮೇ ಬಿ ಅದೀಗ ಹೆಂಗೆ ತಪ್ಪು ಹೋಯಿತು ಅಂತಕ್ಕಂಥದ್ದು ಬಿ ಜೆ ಪಿ ನಾಯಕರು ಹೇಳಬೇಕು. ಅದು ಕಾಕತಾಳೀಯನ ಬೇಕಂತಲೇ ತಪ್ಪಿಸಿದ್ರ ಅದು ಬಿಟ್ಟಿರತಕ್ಕಂಥ ವಿಚಾರ. ಬಟ್ ನನಗನ್ಸುತ್ತೆ ಇಂಪಾರ್ಟೆಂಟ್ ಲಾರ್ಜರ್ ಕ್ವಶನ್ ಏನು, ಲಾರ್ಜರ್ ಕ್ವಶನ್ ಲೋಕಸಭಾ ಚುನಾವಣೆಯ ಫಲಿತಾಂಶದ ನಂತರ ಬಿ ಜೆ ಪಿಗೆ ಏನೊಂದು 17 ಸೀಟ್ ಸಿಕ್ತು, ಮಿತ್ರ ಪಕ್ಷ ಜೆ ಡಿ ಎಸ್ಗೆ 2 ಸೀಟ್ ಸಿಕ್ತು. ಅದಾದ ಮೇಲೆ 2 ಪ್ರಮುಖ ಪ್ರಕರಣಗಳು ಹೊರಗಡೆ ಬಂತು, ಒಂದು ಮೂಡ ಪ್ರಕರಣ, ಇನ್ನೊಂದು ವಾಲ್ಮೀಕಿ ನಿಗಮದ ಪ್ರಕರಣ. ಈ 2 ಪ್ರಕರಣದಲ್ಲಿ ನಡೆದಿರ್ತಕ್ಕಂಥ ಲ್ಯಾಪ್ಸಸ್ಗಳು, ಫ್ರಾಡ್ಗಳು, ಬರೀ ಲ್ಯಾಪ್ಸಸ್, ಮೂಡಾದ್ದು ಗೊತ್ತಿಲ್ಲ ನನಗೆ, ಅಂದರೆ ಮೂಡಾದ್ದು ಕಂಪ್ಲೀಟ್. ಈಗ ಸಿದ್ದರಾಮಯ್ಯನವರ ಪರವಾಗಿ ಇರ್ತಕ್ಕಂಥವರು ಅನೇಕರು ವಾದ ಬೇರೆ ಒಂದು ಮಾಡ್ತಾ ಇದ್ದಾರೆ, ಆದರೆ ವಾಲ್ಮೀಕಿ ಪ್ರಕರಣದಲ್ಲಂತೂ ಕಂಪ್ಲೀಟ್ ಗೊತ್ತಾಗ್ತಾ ಇದೆ ಏನೇನು ನಡೆದಿದೆ ಅಂತಕ್ಕಂಥ. ಹೌದು, ಇದರಲ್ಲಿ ತನಿಖೆಯನ್ನು ಕಾಟಾಚಾರಕ್ಕೆ ಸರ್ಕಾರ ನಡೆಸ್ತಾ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ವಿಸಿಬಲ್ ಆಗಿ ಕಾಣ್ತಾ ಇದೆ. ಆ ಸಂದರ್ಭದಲ್ಲಿ ಮಾಧ್ಯಮಗಳು ತಮ್ಮ ಒತ್ತಡವನ್ನು, ತಮ್ಮ ನಾವೇನು ಕೆಲಸ ಮಾಡಬೇಕು ಅದನ್ನು ಮಾಧ್ಯಮಗಳು ಸರಿಯಾಗಿ ಮಾಡ್ತಾ ಇವೆ. ವಿರೋಧ ಪಕ್ಷವಾಗಿ ಬಿ ಜೆ ಪಿ ಇದನ್ನು ಟೇಕಪ್ ಮಾಡಿ ಒಂದು ಲಾಜಿಕಲ್ ಎಂಡ್ಗೆ ಇದನ್ನು ತೆಗೆದುಕೊಂಡು ಹೋಗುತ್ತಾ ಅಂತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ. ಒಂದು ವಿರೋಧ ಪಕ್ಷವಾಗಿ ಆ ವಿರೋಧವನ್ನು ನೀವು ದರ್ಜೆ ಮಾಡ್ಬೇಕಲ್ಲ, ಅದನ್ನ ಬಿ ಜೆ ಪಿ, ಕರ್ನಾಟಕದ ಬಿ ಜೆ ಪಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ ಅಂತಕ್ಕಂಥದ್ದು ಪ್ರಶ್ನೆ. ಯಾರನ್ನು ಕರಿತೀರಿ, ಯಾರನ್ನು ಬಿಡ್ತೀರಿ, ನಿಮ್ಮ ಪಕ್ಷದ ಆಂತರಿಕ ವಿಷಯ, ಕರೀರಿ ಬಿಡ್ರಿ, ನಮ್ಗೆ ಸಂಬಂಧಪಟ್ಟದ್ದಲ್ಲ ಅದು. ಸರಿ, ಅದಕ್ಕೊಂದು ನ್ಯೂಸ್ ವ್ಯಾಲ್ಯೂ ಇರ್ಬೋದು, ಆದರೆ ದ ಲಾರ್ಜರ್ ಕ್ವಶನ್ ಇಸ್, 15ನೇ ತಾರೀಕು ವಿಧಾನಸಭೆಯ ಅಧಿವೇಶನ ಶುರು ಆಗ್ತಾ ಇದೆ, ವಿಧಾನಮಂಡಲದ ಅಧಿವೇಶನ. ಅಲ್ಲಿ ನೀವು ಸರ್ಕಾರವನ್ನು ತರಾಟೆಗೆ, ಇಕ್ಕಟ್ಟಿಗೆ, ಮುಜುಗರಕ್ಕೆ ಸಿಲುಕಿಸ್ತಕ್ಕಂಥ ಒಂದು ಪ್ರಯತ್ನ, ದಟ್ ಈಸ್ ವಾಟ್ ದ ಡ್ಯೂಟಿ ಆಫ್ ಅಪೋಸಿಷನ್ ಪಾರ್ಟಿ. ಬಿ ಜೆ ಪಿ ಮೇಲೆ ಬ್ಯಾಗೇಜ್ ಇಲ್ವಾ? ಬಿ ಜೆ ಪಿಗೆ 108 ಬ್ಯಾಗೇಜ್ಗಳಿವೆ. ಕರ್ನಾಟಕದಲ್ಲಿ ಸರ್ಕಾರ ಇದ್ದಾಗ ಇಂಥ ಈಗ ಮಾಡಾಳ್ ವಿರೂಪಾಕ್ಷಪ್ಪ ಪ್ರಕರಣದಲ್ಲೇ ಬಿ ಜೆ ಪಿ ನಾಯಕರು ಹೇಗೆ ನಡ್ಕೊಂಡ್ರು ಅಂತಕ್ಕಂಥದ್ದು ನಾವು ನೋಡಿದ್ದೀವಿ. ಅಲ್ಲೂ ಮಾಧ್ಯಮಗಳ ನಿರಂತರ ಪರಸುವ ನಂತರ ಮಾಡಾಳ್ ವಿರೂಪಾಕ್ಷಪ್ಪ ಅವರು ಅಂದರೆ ಸ್ಪಷ್ಟ ಇತ್ತು, ಅವರ ಮಗ ಹಣದ ಸಮೇತ ಸಿಕ್ಕೊಂಡಿದ್ದರು. ಹೀಗಿರುವಾಗ ಈ ಪ್ರಕರಣದಲ್ಲಿ ಬಿ ಜೆ ಪಿ ಯಾವ ರೀತಿಯಾಗಿರ್ತಕ್ಕಂಥ ಗಟ್ಟಿ ವಿರೋಧ ಪಕ್ಷವಾಗಿ ಕೆಲಸ ನಿರ್ವಹಿಸುತ್ತಾ, ಅಥವಾ ಇತ್ತೀಚಿನ ದಿನಗಳಲ್ಲೊಂದು ಹೊಸ ಟ್ರೆಂಡ್ ಶುರುವಾಗಿದೆ ಈ ರಾಜಕೀಯ ಪಕ್ಷಗಳು. ಕೇಂದ್ರದಲ್ಲಿ ಈಗ ಬಿಡಿ ಕಾಂಗ್ರೆಸ್, ಸ್ವಲ್ಪ ಆಮ್ಲಜನಕ ಸಿಕ್ತು, 10 ವರ್ಷ ಕಾಂಗ್ರೆಸ್ ಏನು ಹೇಳ್ತಿತ್ತು ಕೇಂದ್ರದಲ್ಲಿ? ಮಾಧ್ಯಮಗಳು ವಿರೋಧ ಪಕ್ಷವಾಗಿ ಕೆಲಸವನ್ನು ನೀವು ನಿಮ್ಮ ಬೀದಿ ಹೋರಾಟವನ್ನು ರೂಪಿಸಿ ಅಂತಂದರೆ ರೂಪಿಸ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಕರ್ನಾಟಕದಲ್ಲೂ ಕೂಡ ಒಂದು ವೇಳೆ ಬಿ ಜೆ ಪಿಯವರು ಇಲ್ಲ ಮಾಧ್ಯಮಗಳು ವಿರೋಧ ಪಕ್ಷವಾಗಿ ಕೆಲಸ ನಿರ್ವಹಿಸಲಿ, ನಾವು ಕಚ್ಚಾಡ್ತಾ ಇರ್ತೀವಿ, ನಾವು ವಿರೋಧ ಪಕ್ಷವಾಗಿ ಹೋರಾಟ ಮಾಡಬೇಕು ಅಂತಕ್ಕಂಥ ಒಂದು, ಅಂದರೆ ಬೀದಿಗಿಳಿಬೇಕಲ್ವಾ? ಈಗೇನೋ ಕಳೆದ 1 ವಾರದ ಬೆಳವಣಿಗೆಗಳ ನಂತರ ಇಲ್ಲ ನಾವು ಪಾದಯಾತ್ರೆ ಮಾಡಬೇಕು, ಬೆಂಗಳೂರು ಟು ಮೈಸೂರು ಪಾದಯಾತ್ರೆ ಮಾಡಬೇಕು, ಕಾರ್ಯಾತ್ರೆ ಮಾಡಬೇಕು, ಚಿತ್ರದುರ್ಗದಿಂದ ಈ ವಾಲ್ಮೀಕಿ ನಿಗಮದ ಹಗರಣದ ಕಾರಣದಿಂದ ಒಂದು
ಸೈಕಲ್ ಯಾತ್ರೆ ಮಾಡಬೇಕು ಅಂತಕ್ಕಂಥ ಒಂದು ಆಲೋಚನೆ ವಿರೋಧ ಪಕ್ಷಗಳಿಗೆ ಬಂದಂತಿದೆ. ಬಟ್ ಇದನ್ನು ಹೇಗೆ ಲಾಜಿಕಲಿ ತೆಗೆದುಕೊಂಡು ಹೋಗ್ತಾರೆ ಅನ್ನೋದು ಕೂಡ ಭಾಳ ಮುಖ್ಯ ಆಗುತ್ತೆ. ಇದನ್ನು ಹೇಗೆ ಮುಂದೆ ಲಾಜಿಕಲಿ ತೆಗೆದುಕೊಂಡು ಹೋಗ್ತಾರೆ, ಅದಕ್ಕೆ ಅದಕ್ಕೊಂದು ಫೇಸು ಬೇಕಾಗತ್ತೆ. ಆ ಫೇಸನ್ನು ನೀವು ಹೋರಾಟ ಮಾಡಿಯೇ ರೂಪಿಸ್ಬೇಕು. ಅದನ್ನು ವಿಜಯೇಂದ್ರ, ಆರ್ ಅಶೋಕ್ ಮತ್ತು ನಾಳೆ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾದವರು ರೂಪಿಸ್ತಾರ, ಇದು ನನಗನ್ಸುತ್ತೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ. ವಿರೋಧ ಪಕ್ಷದತ್ತ ಜನ ನೋಡ್ತಾ ಇದ್ದಾರೆ, ಏನು ಮಾಡ್ಬೋದು ವಿರೋಧ ಪಕ್ಷ, ಈ ರೀತಿಯ ಹಗರಣಗಳು ಹೊರಗಡೆ ಒಂದಾದ ಮೇಲೆ ಒಂದರಂತೆ ಬರ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಈಗ ಮೂಡಾದ ಹಗರಣ ಅಂತ ಬಂತು. ಮುಖ್ಯಮಂತ್ರಿಗೆ ಏನು ಹೇಳಿದರು ಕ್ಯಾಬಿನೆಟ್ ಸಭೆಯಲ್ಲಿ, ಬಿ ಜೆ ಪಿ ಜೆ ಡಿ ಎಸ್ದವ್ರದ್ದು ಇದೆ ರೀ, ಅದು ತೆಗೀರಿ ಅಂತ ಹೇಳಿದರು. ಅಂದರೆ ಬಿ ಜೆ ಪಿಗೆ ಬ್ಯಾಗೇಜ್ ಇಲ್ವಾ? ಬ್ಯಾಗೇಜ್ಗಳಿವೆ. ಅದರ ಹೊರತಾಗಿಯೂ ಕೂಡ ಬಿ ಜೆ ಪಿ ನಾಯಕರು ಈ ಹೋರಾಟವನ್ನು ಕಟ್ಟಬಲ್ಲರ, ರೂಪಿಸ್ಬಲ್ಲರ, ಕಟ್ಟುವ ಅವಕಾಶ ಈಗ ಸಿಕ್ಕಿದೆ. ಅವಕಾಶ ಇದೆ. ನಾನು ಆಗಲೇ ಹೇಳಿದೆ ನಿಮಗೆ, ಸರ್ಕಾರ ಒಂದು ರೀತಿ ಡೈರೆಕ್ಷನ್ ಲೆಸ್ ರೀತಿಯಲ್ಲಿ ಕಾಣ್ತಾ ಇದೆ. ಈ ಹಗರಣಗಳು ಹೊರಗಡೆ ಬಂದ ನಂತರ ನೋಡಿ, ನೀವು ಒಂದು ಲೋಕಸಭಾ ಚುನಾವಣೆಯಲ್ಲಿ ಏನು ಅಂದ್ಕೊಂಡಿದ್ರು ಆ ಗೆಲುವು ಕಾಂಗ್ರೆಸ್ನವ್ರಿಗೆ ಸಿಗಲಿಲ್ಲ. ಗ್ಯಾರಂಟಿಗಳ ಮೇಲೆ ಇಷ್ಟು ನಿರ್ಭರರಾಗಿಬಿಟ್ಟಿದ್ರು ಅಂತಂದರೆ ಬೇರೆ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಯೋಚನೆನೂ ಕೂಡ ಮಾಡಿರಲಿಲ್ಲ, ಅದರ ಹಣ ಹೊಂದಿಸೋದು ಸಾಧ್ಯವೇ ಇರಲಿಲ್ಲ. ಯೋಚನೆ ಮಾಡಿದ್ರು ಹಣ ಹೊಂದಿಸ್ಬೇಕಲ್ವ? ಚುನಾವಣೆಯಲ್ಲಿ ಅದು ಕೈ ಹಿಡಿಲಿಲ್ಲ. ಈಗ ಈ ಹಗರಣಗಳ ಮೇಲೆ ಹಗರಣಗಳು ಹೊರಗಡೆ ಬರ್ತಾ ಇವೆ. ಈಗ ವಾಲ್ಮೀಕಿ ನಿಗಮದ ಹಗರಣ, ಅದು ಕೇವಲ ಅಲ್ಲೇನೋ ಒಂದು 10 ಕೋಟಿ ಹೋಗಿದೆ, 20 ಕೋಟಿ ಹೋಗಿದೆ ಅಂತ ಆಗಿಲ್ಲ. ನಿಮಗೆ ರಾಜಕೀಯ 187 ಕೋಟಿಯಷ್ಟು ಹಣ ಹೆಂಗ್ರಿ ಬೇರೆ ಅಕೌಂಟ್ಗಳಿಗೆ ವರ್ಗಾವಣೆ ಆಗುತ್ತೆ? ಅದರ ಅರ್ಥ ಏನು? ಅದು ಎಲ್ಲೋ ರಾಜಕೀಯ ಕಾರಣಗಳಿಗೋಸ್ಕರ ಬಳಕೆ ಆಗಿದೆಯಾ ಅಂತಕ್ಕಂಥ ಚರ್ಚೆಗಳು ಸಾರ್ವಜನಿಕ ವಲಯದಲ್ಲಿವೆ. ಅದು ತನಿಖೆಯಿಂದಲೇ ಬಹಿರಂಗಗೊಳ್ಳಬೇಕು. ಹಾಗಿರುವಾಗ ವಿರೋಧ ಪಕ್ಷ ಎಷ್ಟು ಇಕ್ಕಟ್ಟಿಗೆ, ಮುಜುಗರಕ್ಕೆ, ಯಾವ ರೀತಿಯ ಒತ್ತಡವನ್ನು ಸರ್ಕಾರದ ಮೇಲೆ ಹೇರುತ್ತೆ ಅನ್ನೋದು ವಿಧಾನಸಭೆಯ ಅಧಿವೇಶನದಲ್ಲಿ ಗೊತ್ತಾಗುತ್ತೆ. ಲೆಟ್ಸ್ ಸೀ, ನೋಡೋಣ ಏನಾಗುತ್ತೆ ಅಂತ. ಸೊ ವೀಕ್ಷಕರಿಗೆ ಒಂದು, ಯಾವುದೇ ಒಂದು ಸರ್ಕಾರಕ್ಕೆ ಒಂದು ಕನ್ಸ್ಟ್ರಕ್ಟಿವ್ ಆ್ಯಂಡ್ ಅಗ್ರೆಸಿವ್ ಅಪೋಸಿಷನ್ ಬೇಕು. ನೋಡೋಣ ಏನಾಗುತ್ತೆ ಅಂತ. ಒಂದು ಚಿಕ್ಕ ಬ್ರೇಕ್, ಬ್ರೇಕ್ನ ನಂತರ ಮತ್ತಷ್ಟು ಸುದ್ದಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.